ಓಹೋ ಅಭಿ ನಾಳೆ ಮ್ಯಾಚ್ ಇರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡೀತಾ ಇರೋದು ನಮ್ಮ ಧೋನಿ ಅವರ ಹೋಮ್ ಗ್ರೌಂಡ್ ಅಲ್ಲಿ ಸೊ ಏನ್ ಟೆಸ್ಟ್ ಅಲ್ಲಿ ಕೇಳಕ್ ಆಗ್ತಿಲ್ಲ ಕಣ ನಿಂದು ಆ ಡೈಲಾಗ್ಗಳು ಏನೋ ಫಸ್ಟ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಅದನ್ನೇ ತಲೆ ತಿಂತಿದೀಯ ಸರಿ ಹೋಗ್ಲಿ ಬಿಡು ಹೋಗ್ಲಿ ಸೊ ಫೋರ್ತ್ ಟೆಸ್ಟ್ ಮ್ಯಾಚ್ ಐ ತಿಂಕ್ ಇಂಡಿಯಾ ಎಸ್ ಇನ್ ಡ್ರೈವರ್ ಸೀಟ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಫಸ್ಟ್ ಮ್ಯಾಚ್ ಡಿಬ್ಯಾಕಲ್ ಆಗಿ ಹೌ ದೇ ಕಮ್ ಬ್ಯಾಕ್ ಇನ್ ಲಾಸ್ಟ್ ಟು ಟೆಸ್ಟ್ ಮ್ಯಾಚ್ ಆ್ಯಂಡ್ ಕನ್ಸಿಡರಿಂಗ್ ಹೋಮ್ ಕಂಡೀಷನ್ ಹೋಮ್ ಪಿಕ್ಚರ್ಸ್ ಆರ್ ಟ್ರ್ಯಾಕ್ ರೆಕಾರ್ಡ್ ಇನ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಐ ಥಿಂಕ್ ಇಂಡಿಯಾ ಇಸ್ ಇನ್ ಗ್ರೇಟ್ ಪೊಸಿಷನ್ ಟು ಸೀಲ್ ದಿ ಸೀರೀಸ್ ಅಂತಲೇ ಹೇಳ್ಬೋದು ಕನ್ಸಿಡರಿಂಗ್ ಆಲ್ ಅವರ್ ಕೀಪ್ ಪ್ಲೇಯರ್ಸ್ ಆರ್ ಕಮ್ಮಿಂಗ್ ಸ್ಲೋಲಿ ಇನ್ ಟು ದಿ ಫಾರ್ಮ್ ಸೊ ಐ ಥಿಂಕ್ ನಾವು ಗುಡ್ ಪೊಸಿಷನ್ ಇದ್ದೀವಿ ಅಂತಲೇ ಹೇಳ್ಬೋದ್ರಗು ಅಂಡ್ ನಾಳೆ ನೋಡಿದ್ರೆ ಅದು ನಮ್ ಧೋನಿ ಹೋಮ್ ಗ್ರೌಂಡ್ ಅನ್ನೋ ಜೊತೆಗೆ ಮೇ ಬಿ ಸ್ಪಿನ್ನಿಂಗ್ ಟ್ರ್ಯಾಕ್ ಇರತ್ತೆ ಅಂತಾನೆ ಆಗ್ಲೇ ಪ್ರಿಡಿಕ್ಷನ್ಸ್ ಇದೆ ಅಲ್ಲಿ ಅಂಡ್ ಇಂಗ್ಲೆಂಡ್ ಆಗ್ಲೇ ಆಸ್ ಯೂಜುವಲ್ ನೇಮ್ ಮಾಡ್ಬಿಡ್ರೆ ಲೆವೆನ್ ಅವರು ಸೊ ಫಸ್ಟ್ ನಾವು ಇಂಗ್ಲೆಂಡ್ ಬಗ್ಗೆ ಮಾತಾಡ್ಬೋಣ ಆಮೇಲೆ ಇಂಡಿಯಾ ಬರೋಣ ಸೊ ಇಂಗ್ಲೆಂಡು ಏನ್ ಅನ್ಸುತ್ತೆ ಈ ಸೀರೀಸ್ ಅಲ್ಲಿ ಪರ್ಫಾರ್ಮೆನ್ಸ್ ನನಗೆ ಅನ್ಸಂಗ್ ಬ್ಯಾಸ್ ಬಾಲ್ ಹಾಸ್ ಕಮ್ಮಿಂಗ್ ಟು ದ ಪ್ಲೇ ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ವಿ ಸಾ ಇಟ್ ವಾಸ್ ಲೈಕ್ ಒನ್ ಸೈಡೆಡ್ ಗೇಮ್ ಕಂಪ್ಲೀಟ್ಲಿ ಇತ್ತು ಅಂಡ್ ಆ್ಯಂಡರ್ಸನ್ ಹೋಪ್ಫುಲ್ ಈ ಗೆಟ್ಸ್ ಟು ಸೆವೆನ್ ಹಂಡ್ರೆಡ್ ವಿಕೆಟ್ಸ್ ಈ ಮ್ಯಾಚ್ ಅಲ್ಲಿ ಅಂತ ನೋಡೋಣ ಅದು ಸೊ ನಿಂಗೆ ಅನ್ಸುತ್ತೆ ಇಂಗ್ಲೆಂಡ್ ಟೀಮ್ ಅನೌನ್ಸ್ ಮಾಡಿದ್ದು ಸ್ಕ್ವಾಡ್ ಬಗ್ಗೆ ಓಕೆ ಬ್ಯಾಸ್ ಬಾಲ್ ಬಿನ್ ಐ ಮೀನ್ ಪಾರ್ಶಿಯಲಿ ಸಕ್ಸೆಸ್ಫುಲ್ ಅಂತ ಹೇಳ್ಬೋದು ಅದು ವಿತ್ ಆಲ್ ದಿ ಹೈಪ್ಸ್ ಇಟ್ ವಾಸ್ ಗಿವನ್ ಐ ಥಿಂಕ್ ಇಟ್ ಹಾಸ್ ಐ ಮೀನ್ ಅಟ್ ಲೀಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್ ಲೀವ್ಡ್ ಅಪ್ ಟು ಇಟ್ಸ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು ಫಸ್ಟ್ ಟೆಸ್ಟ್ ಮ್ಯಾಚ್ ಅವ್ರು ಗೆದ್ದಿದೆ ಬ್ಯಾಸ್ ಅನ್ನೋ ಒಂದು ಅಗ್ರೆಸಿವ್ ಸ್ಟ್ರಾಟಜಿ ಅಂತ ಸೊ ಲಾಸ್ಟ್ ಟೂ ಟೆಸ್ಟ್ ಮ್ಯಾಚ್ ಸಮ್ ಆಫ್ ಇಂಡಿಯಾ ಕೌಂಟರ್ಡ್ ಬ್ಯಾಕ್ Be it or players, I mean, beat or our batsmen or beat or bowlers. But to win a Test Series in India, I think you need um, baseball plus all other etc, etc, etc. So, but still, India is in a good position. Especially, uh, I think, England, I think, at least 50-60% players are clicking. Stokes, apart from that first innings... Um, ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಅವರು ಆಮೇಲೆ ಫಾರ್ಮಿಂಗ್ ಐ ಮೀನ್ ರನ್ಸ್ ಹೊಡೆದಿಲ್ಲ ಬೆಸ್ಟೋ ಅಂತೂ ಫ್ರೀ ವಿಕೆಟ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಅವ್ರು ಬಂದ ತಕ್ಷಣ ಹೇಳ್ಬೋದು ಹಿ ವಿಲ್ ಗೆಟ್ ಔಟ್ ಅಂತ ಸಿಮಿಲರ್ಲಿ ರೂಟ್ ಕೂಡ ಬಟ್ ಅದೇ ಭಯ ಇರೋದು ರೂಟ್ ಪ್ರಾಬಲಿ ಈಸ್ ಡ್ಯೂ ಫಾರ್ ಒನ್ ಬಿಗ್ ರೂಟ್ ಆಗಲಿ ಅಥವಾ ಬೆಸ್ಟೋ ಆಗಲಿ ಅಥವಾ ಸ್ಟೋಕ್ಸ್ ಆಗಲಿ ಐ ಥಿಂಕ್ ದಿಸ್ ಗೈಸ್ ಆಲ್ ಡ್ಯೂ ಫಾರ್ ಒನ್ ಬಿಗ್ ಬಿಗಿನಿಂಗ್ಸ್ ಅಂತಾನೆ ಹೇಳ್ಬೋದು ಐ ಥಿಂಕ್ ಫಾರ್ ದೆಮ್ ಓಪನಿಂಗ್ ಏನ್ ಬಂದಿದೆ ಬೆನ್ ಅಕೆಟ್ ಮತ್ತೆ ಿಂದ ಐಿಂಕ್ ದಟ್ ಹಸ್ ಬಿನ್ ಬೆಸ್ಟ್ ಓಪನಿಂಗ್ ಕಾಂಬಿನೇಷನ್ ಅಂತ ಹೇಳ್ಬೋದು ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಬಂದು ಫಾರಿನ್ ಪ್ಲೇಯರ್ಸ್ ಆ ಥರ ಅಗ್ರಸಿವ್ ಆಗಾಡಿ ಐ ಥಿಂಕ್ ಆಲ್ ಇನ್ನಿಂಗ್ಸ್ ದೇವ್ ಸ್ಕೋರ್ ಫಿಫ್ಟಿ ಎಕ್ಸೆಪ್ಟ್ ದಿ ಲಾಸ್ಟ್ ಇನ್ನಿಂಗ್ಸ್ ಥರ್ಡ್ ಟೆಸ್ಟ್ ಮ್ಯಾಚ್ ಅಲ್ಲಿ ಐ ನೀಡ್ ದೇ ನೀಡ್ ಮಿರಾಕಲ್ ಟು ಕಮ್ ಬ್ಯಾಕ್ ಫ್ರಮ್ ಹಿಯರ್ ಅಂಡ್ ವಿನ್ ಸೀರೀಸ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಲೈಕ್ ಇಂಡಿಯಾ ಹೇಗೆ ಟೂ ಥೌಸಂಡ್ ಟ್ವೆಂಟಿಯಲ್ಲಿ ಆಸ್ಟ್ರೇಲಿಯಾ ಗೆದ್ದಿದ್ರು ವಿತ್ ಆಲ್ ಇಂಜೋರ್ಡ್ ಪ್ಲೇಯರ್ ವಿತ್ ನನ್ ಆಫ್ ದಿ ಸೀನಿಯರ್ ಪ್ಲೇಯರ್ಸ್ ದೇರ್ ಸಿಮಿಲರ್ಲಿ ಲೈಕ್ ಕೂಡ ಅಂಡ್ ಲಾಸ್ಟ್ ಇಂಡಿಯಾ ಸೀರೀಸ್ ಸೋತಿರೋದು ಇಂಗ್ಲೆಂಡ್ ಮೇಲೆ ಅದು ತೌಸಂಡ್ ಟ್ವೆಲ್ ಅಲ್ಲಿ ಆಫ್ಟರ್ ದಟ್ ನಾವ್ ಯಾವತ್ತೂ ಸೀರೀಸ್ ಸೋತಿಲ್ಲ ಟಿಲ್ ಡೇಟ್ ಅಂಡ್ ಇವಾಗಿರೋ ಫಾರ್ಮ್ ನೋಡ್ರೆ ಸೋಲೋದು ಇಲ್ಲ ಅನ್ಸುತ್ತೆ ಒನ್ಲೆಸ್ ಇಂಗ್ಲೆಂಡ್ ಸ್ಪಿನ್ನರ್ ಸ್ಟಾಮ್ ಹಾರ್ಟ್ಲಿ ಇರ್ಬೋದು ಶೋಯೆ ಬಶೀರ್ ನ ಆಡ್ ಮಾಡಿದ್ದಾರೆ ನನಗೆ ಓಲಿ ರಾಬಿನ್ಸನ್ ತಗೊಂಡಿದ್ದು ಏನು ಲಾಜಿಕ್ ಅಂತಾನೆ ಗೊತ್ತಾಗ್ಲಿಲ್ಲ ಸ್ಪಿನ್ನಿಂಗ್ ಪಿಚ್ ಅಂತ ಅವರೇ ಹೇಳ್ತಾರೆ ಓಲಿ ರಾಬಿನ್ಸನ್ ಅವರೇ ತಗೋತಾ ಇದಾರೆ ಮೇ ಬಿ ಇದೆ ಕೂಡ ಮಾರ್ಕ್ ಮಾರ್ಕೂಡ್ ಇನ್ ಮ್ಯಾಚ್ಗೆ ಅನ್ಸುತ್ತೆ ಬಟ್ ಅವರು ತುಂಬಾ ಇಂಜುರಿ ಸೊ ಕ್ಯಾಂಟ್ ಟೇಕ್ ದ ರಿಸ್ಕ್ ಅಂತ ಸುಮ್ನಾಗಿದ್ದಾರೆ ಅವರು ಅಂಡ್ ಲೈಕ್ ಯು ಸೆಟ್ ಜೋ ರೂಟ್ ಇಸ್ ಡ್ಯೂ ಫಾರ್ ಅ ಬಿಗ್ ಒನ್ ಹೋಪ್ಫುಲಿ ಡಸಂಟ್ ಗೆಟ್ ಇಟ್ ಇನ್ ನೆಕ್ಸ್ಟ್ ಟೂ ಮ್ಯಾಚಸ್ ಬಟ್ ಎಸ್ ಸೊ ನೋಡ್ಬೇಕು ಅಂಡ್ ನೀನ್ ಹೇಳ್ದಂಗೆ ಅಲ್ಲಿ ಟಾಪ್ ತ್ರೀ ಸ್ಟ್ರಾಂಗ್ ಇದಾರೆ ಅಂಡ್ ಮಿಡ್ ಲೋಡ್ ತುಂಬಾ ವೀಕ್ ಅಂತಾನೆ ಅನ್ಸತ್ ನಂಗೆ ರೂಟು ಯಾರು ಸ್ಟ್ರೋಕ್ಸ್ ಬೆಸ್ಟ್ ಸ್ಟೋ ಬೆಸ್ಟ್ ಒಂಥರ ಬಂದ ಹೋದ ಅಷ್ಟೇ ಅದು ಇನ್ನೇನಿಲ್ಲ ಅದು ಸೊ ಅದೊಂದಿದೆ ನಾನು ಅವಾಗ ಹೇಳಿದಂಗೆ ಆಂಡರ್ಸನ್ ರಿವರ್ಸ್ ಆಗದೆ ಐ ಸೋ ಲೀತಲ್ ಅಂಡ್ ಕಮಿಂಗ್ ಟು ಇಂಡಿಯಾ ಸೊ ವಿ ಡೋಂಟ್ ಹ್ಯಾವ್ ಬುಮ್ರಾ ಫಾರ್ ದಿಸ್ ಟೆಸ್ಟ್ ಮ್ಯಾಚ್ ಸೊಸ್ ರೆಸ್ಟೆಡ್ ನೀನ್ ಮೊನ್ನೆನು ಕೋರ್ಕೊಂಡೇ ಇದನ್ನ ಬೂಮ್ರಾ ರೆಸ್ಟ್ ಬೇಕು ಅಂತ ಹಾಗೆ ಸೆಲೆಬ್ರೇಟ್ ಮಾಡಿರ್ತಾನೆ ಬೂಮ್ರಾ ಇಲ್ಲ ಅಂತ ಫುಲ್ ರಾತ್ರಿ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದ ಹೇಳ್ತಾನೆ ರೂಟು ಮತ್ತು ಪೋಪು ಐ ಥಿಂಕ್ ಅದೇ ಇಟ್ ಇಟ್ ವಾಸ್ ಮಚ್ ನೀಡೆಡ್ ಬ್ರೇಕ್ ಅಂತಲೇ ಹೇಳ್ಬೋದು ಬೂಮ್ರಾಗೆ ಆ್ಯಂಡ್ ಎಸ್ಪೆಷಲಿ ಇಂಡಿಯನ್ ಕಂಡೀಷನಲ್ಲಿ ಐ ಥಿಂಕ್ ಸ್ಲೋಲಿ ಜಯೇಜಾ ಆಗಲಿ ಅಶ್ವಿನ ಆಗಲಿ ಕುಲ್ದೀಪ್ ಆಗಲಿ ದೇ ಆರ್ ಆಲ್ ಕಮಿಂಗ್ ಬ್ಯಾಕ್ ಟು ದಿ ಫಾರ್ಮ್ ಶಿರಾಜ್ ಕೂಡ ಅಂದ್ ಶೋನ್ ಇನ್ಸ್ ಇಂಪಾರ್ಟೆನ್ಸ್ ಲಾಸ್ಟ್ ಎಸ್ ಮ್ಯಾಚಲ್ಲಿ ಸೊ ಪ್ರಾಬ್ಲಿ ಆಕಾಶ್ ದೀಪ್ ಡೆಬ್ಯೂ ಮಾಡ್ತಾರೆ ಅಂತ ನ್ಯೂಸ್ ಇದೆ ಸೊ ಮುಖೇಶ್ ಅಣ್ಣನ ಬದಲು ಆಕಾಶ್ ದೀಪ್ ಬರ್ಬೋದು

ತುಂಬಾ ಗ್ಯಾಪ್ ಇದೆ ಯಶಸ್ವಿ ಆದ್ಮೇಲೆ ಜಡೇಜ್ ಅವ್ರಿಗೂ ಗ್ಯಾಪ್ ಇದೆ ಮೇ ಬಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬರೋದು ಅಂಡ್ ಪಡಿಕಲ್ ಅವರು ಒಳ್ಳೆ ಅಲ್ಲಿ ಇದಾರೆ ರಂಜಿ ಟ್ರೋಫಿದಿ ಆ ಅಂಡ್ ಯಾ ಇನ್ ಕೇಸ್ ಪಡಿಕಲ್ ಆಡ್ದಲ್ಲೇ ಬೆಂಚ್ ಅಲ್ಲಿ ಇದ್ರೆ ಕರ್ನಾಟಕ ಗ್ಲಾಸ್ ನಾಳೆ ಕ್ವಾರ್ಟರ್ ಫೈನಲ್ ಅದು ಬೇರೆ ಇದೆ ನಾಳೆ ರಂಜಿ ಟ್ರೋಫಿ ಅಪಾರ್ಟ್ ಫ್ರಮ್ ದಟ್ ಎಸ್ ನೀನ್ ಹೇಳ್ದಂಗೆ ಮೋಸ್ಟ್ಲಿ ಆಕಾಶ್ ದೀಪಿ ಡೆಬ್ಯೂ ಸಿಗತ್ತೆ ಅನ್ಸತ್ತೆ ನನಗೂ ಅಂಡ್ ಮೋಸ್ಟ್ಲಿ ಅವ್ರು ಅದೇ ರೀಜನ್ ಅಲ್ಲಿ ಆಡಿರೋದ್ರಿಂದ ಬೆಂಗಾಲ್ ಜಾರ್ಖಂಡ್ ಅದೇ ರೀಜನ್ ಅಲ್ಲಿ ಆಡಿರೋದ್ರಿಂದ ಹಿ ವಿಲ್ ಬಿ ಅ ಗುಡ್ ಬೋಲರ್ ಅನ್ಸತ್ತೆ ಅಂಡ್ ಐ ಥಿಂಕ್ ರೋ ವಿಲ್ ಬ್ಯಾಕ್ ಪಟ್ಟಿದಾರ್ ಅಂತ ಅನ್ಕೊಂಡಿದೀನಿ ಚೇಂಜಸ್ ಐ ಥಿಂಕ್ ಹ್ಯಾವ್ ಅ ಗುಡ್ ಲೈನ್ ಅಪ್ ಅಂಡ್ ಅಭಿ ನಂಗಿರೋ ಕ್ವೆಶನ್ ಗೋ ಯುಂಕ್ ಫೋರ್ ಸ್ಪಿನ್ನರ್ಸ್ ಇವಾಗ ಅಶ್ವಿನ್ ಕುಲ್ದೀಪ್ ಜಡೇಜಾ ಇದಾರೆ ಡ್ಯೂ ವಿ ಶುಡ್ ಗೋ ಅಕ್ಷರ್ ಪಟೇಲ್ ಇನ್ಸ್ ಇಲ್ಲ ಪ್ರೋವ್ ಇಂಡಿಯಾ ಫಾಲೋ ಮಾಡಲ್ಲ ಅನ್ಕೊಂತೀನಿ ನಾನು ರೋಹಿತ್ ಹ್ಯಾಸ್ ಆಲ್ವೇಸ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಸೆಸ್ Three spinners so had fast spinners. So. <laughs> and most importantly, if it was Bumrah at the other end, probably they would have thought of having fourth spinner. But Boombra probably Shiraj Fosh baller backup with their company. And I don't think India needs to have four spinners to tackle England team. I think we are much better con compared to them at our, at our own condition.

And so Nade toss India, England, they will choose bat first. So but I am I mean especially how India has played last two test match. I think we're not that worried whether we will choose bat or we will get to ball first. So I think I'm i I'm backing India to go all the way. Maybe another four-day test match. So India should close the series in this test match only. ನನಗೂ ಹಂಗೆ ಅನ್ಸುತ್ತೆ ಫೋರ್ ಡೇ ಟೆಸ್ಟ್ ಮ್ಯಾಚ್ ಆಗೋ ಚಾನ್ಸಸ್ ಇದೆ ಮೇ ಬಿ ರ್ಯಾಂಕ್ ಟರ್ನರ್ ಆದ್ರೆ ತ್ರೀ ಡೇಸ್ ಅಲ್ಲೇ ನನಗೆ ಅನ್ಸೋ ಪ್ರಕಾರ ಇಫ್ ಇಟ್ ಇಸ್ ಅ ಗುಡ್ ಪಿಚ್ ಅಂಡ್ ಇಂಡಿಯಾ ಶುಡ್ ಬ್ಯಾಟ್ ಸೆಕೆಂಡ್ ಫಸ್ಟ್ ಟೆಸ್ಟ್ ಮ್ಯಾಚ್ ಒನ್ಸ್ ತೊಗೊಳ್ಲೇಬೇಕು ಯಾಕಂದ್ರೆ ಎರಡು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಗೆದ್ದಿದ್ದೀವಿ ನಾವು ಸೊ ಹೋಪ್ಫುಲಿ ವಿನ್ ಸೆಕೆಂಡ್ ಬಟ್ ಎಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ನಮಗೆ ಖುಷಿನೇ ಇದೆ ಅಂಡ್ ಐ ಹೋಪ್ ವಿ ಶುಡ್ ಫಿನಿಶ್ ದ ಸೀರೀಸ್ ಹಿಯರ್ ಅಂಡ್ ಮೇ ಬಿ ಸ್ವಲ್ಪ ಸೀನಿಯರ್ ಗೆ ರೆಸ್ಟ್ ಕೊಟ್ಟು Uh, we can see in the fifth match, or for uh, WTC purpose, we can go all guns blazing. So let's see tomorrow what happens. And uh, first hour of play, I think that's the crucial thing. So let's see to, uh, tomorrow. Uh, we will be back with the day one review, how the day played out tomorrow. So thank you for all the support that you're giving us. Please do continue to share, support, and subscribe us. Thank you. Thank you.